ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕರ್ನಾಟಕದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಈ ವಿಷಯದ ಕುರಿತು ಮಾತನಾಡೋಣ ರೀಸೆಂಟಾಗಿ ಕರ್ನಾಟಕದಲ್ಲಿ ಹಿಜಾಬ್ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ಈ ಒಂದು ವಿಷಯದ ಮೇಲೆ ಮುಂದಿನ ಒಂದು ಎಕ್ಸಾಮ್ಸ್ಗಳಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಹೇಗೆಲ್ಲ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಫಸ್ಟ್ ಕ್ವೆಶನ್ ಏನಿದೆ ಹಿಜಾಬ್ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಹಿಜಾಬ್ ಅನ್ನೋದು ಒಂದು ಮುಸ್ಲಿಂ ಮಹಿಳೆಯರು ತಮ್ಮ ತಲೆ ಭಾಗ ಮತ್ತು ಕುತ್ತಿಗೆಯ ಭಾಗ ಕಾಣದಂತೆ ಧರಿಸುವಂತಹ ಒಂದು ವೇಲ್ ಅಥವಾ ಬಟ್ಟೆಗೆ ಹಿಜಾಬ್ ಅಂತ ಹೇಳಿ ಕರೀತಾರೆ ಈ ಒಂದು ಇಮೇಜ್ ಅನ್ನು ಅಬ್ಸರ್ವ್ ಮಾಡಿ ಮುಸ್ಲಿಂ ಮಹಿಳೆಯರು ತಮ್ಮ ಒಂದು ತಲೆ ಭಾಗ ಮತ್ತು ಕುತ್ತಿಗೆಯ ಭಾಗ ಕಾಣದಂತೆ ಧರಿಸುವಂತಹ ಒಂದು ಬಟ್ಟೆಗೆ ಹಿಜಾಬ್ ಅಂತ ಕರೀತಾರೆ ಸಾಮಾನ್ಯವಾಗಿ ಮುಸ್ಲಿಂ ಮಹಿಳೆಯರು ಮನೆಯಿಂದ ಹೊರಗಡೆ ಸಾರ್ವಜನಿಕ ಸ್ಥಳಗಳಿಗೆ ಎಕ್ಸಾಂಪಲ್ ಮಾರ್ಕೆಟ್ ಅಥವಾ ಮಾರುಕಟ್ಟೆಗೆ ಹೋಗುವಾಗ ಇಂತಹ ಒಂದು ಹಿಜಾಬನ್ನ ಧರಿಸ್ತಾರೆ ಮುಂದಿನ ಪ್ರಶ್ನೆ ಏನಿದು ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಯಾಕೆ ನ್ಯೂಸಲ್ಲಿದೆ ಅಂತ ನೋಡೋದಾದರೆ ಕರ್ನಾಟಕದ ಉಡುಪಿ ಮತ್ತು ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ಕಾಲೇಜಿಗೆ ಬರುತ್ತಿದ್ದಂತಹ ವಿದ್ಯಾರ್ಥಿನಿಯರನ್ನ ಕಂಡಂತಹ ಕೆಲವೊಂದು ಹಿಂದೂ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಕೇಸರಿ ಶಾಲನ್ನ ಧರಿಸಿ ಬರೋಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸೊ ಹಿಂದೂ ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲನ ಧರಿಸಿ ಬರೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಒಂದು ಮತೀಯತೆ ಅಥವಾ ಮತೀಯತೆಗೆ ಸಂಬಂಧಿಸಿದ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಸೊ ಕಾಲೇಜಿನ ಆಡಳಿತ ಮಂಡಳಿ ಏನು ಮಾಡುತ್ತೆ ವಿದ್ಯಾರ್ಥಿಗಳು ಯಾರು ಕೇಸರಿ ಶಾಲೆನ ಧರಿಸ್ತಾರೆ ಮತ್ತು ಯಾರು ಹಿಜಾಬನ್ನು ಧರಿಸಿ ಬರ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ ಕಾಲೇಜಿನ ಸಮವಸ್ತ್ರವನ್ನು ಅಥವಾ ಸಮವಸ್ತ್ರ ನೀತಿಯನ್ನು ಪಾಲಿಸಿದವರಿಗೆ ಮಾತ್ರ ಕಾಲೇಜಿಗೆ ಪ್ರವೇಶವನ್ನು ಕಲ್ಪ ಬುರ್ಕಾ ಮತ್ತು ಹಿಜಾಬ್ ಧರಿಸಿದವರನ್ನ ಪ್ರವೇಶ ನಿರಾಕರಣೆ ಮಾಡುತ್ತೆ ಸೊ ಹಿಜಾಬನ್ನು ಧರಿಸಿರುವಂತಹ ವಿದ್ಯಾರ್ಥಿನಿಯರನ್ನು ಕೂಡ ಪ್ರವೇಶಕ್ಕೆ ನಿರಾಕರಣೆ ಅವಾಗ ಆವಾಗ ಮಾಡ್ತಾರೆ ವಿದ್ಯಾರ್ಥಿನಿಯರು ಒಂದು ಕಾಲೇಜಿನ ಪ್ರವೇಶ ದ್ವಾರದ ಬಳಿ ನಿಂತು ಒಂದು ಪ್ರತಿಭಟನೆ ಕೂಡ ಮಾಡ್ತಾರೆ ಸೊ ಇದೆಲ್ಲವೂ ಕೂಡ ಒಂದು ಬೆಳವಣಿಗೆಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಯಾವಾಗ ಉಡುಪಿ ಮತ್ತು ಕುಂದಾಪುರದಲ್ಲಿ ಈ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಸೊ ಕರ್ನಾಟಕದ ಬೇರೆ ಕಾಲೇಜುಗಳಲ್ಲಿ ಕೂಡ ಒಂದು ಹಿಜಾಬ್ ಕಾಂಟ್ರವರ್ಸಿ ಕ್ರಿಯೇಟ್ ಕೂಡ ಆಗುತ್ತೆ ಈ ವಿವಾದಕ್ಕೆ ಸರ್ಕಾರದ ಸ್ಪಷ್ಟನೆ ಏನು ಅಂತ ಸರ್ಕಾರ ಏನು ಹೇಳ್ತಾ ಇದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಅಂದರೆ ಶಿಕ್ಷಣ ಸಂಸ್ಥೆಗಳು ನಿಗದಿಪಡಿಸಿರುವಂತಹ ಸಮವಸ್ತ್ರವನ್ನು ಹೊರತುಪಡಿಸಿ ಏನೋ ಒಂದು ಯೂನಿಫಾರ್ಮ್ ಏನಿರುತ್ತೆ ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಅಥವಾ ಹಿಜಾಬನ್ನು ಧರಿಸಬಾರದು ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸರ್ಕಾರ ಕೂಡ ಇದನ್ನು ಹೇಳ್ತಾ ಇದೆ ಸಮವಸ್ತ್ರ ನೀತಿಯನ್ನು ಪಾಲಿಸಬೇಕು ಸಮವಸ್ತ್ರವನ್ನು ಬಿಟ್ಟು ಬೇರೆ ಏನನ್ನ ಕೂಡ ಧರಿಸುವಂತೆ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರವೇ ಕಡ್ಡಾಯ ಅಂತ ಹೇಳ್ತಾ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಜಾತಿ ಮೀರಿ ಎಲ್ಲರೂ ಒಂದೇ ಎಂಬ ಭಾವನೆ ಭಾರತ ಮಾತೆಯ ಮಕ್ಕಳು ಎಂಬ ಭಾವನೆಯಿಂದ ನಾವು ಶಾಲೆಯಲ್ಲಿ ಕಲಿಬೇಕು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳು ದೇವಾಲಯಗಳಿಗೆ ಸೀಮಿತವಾಗಬೇಕು ಮತ್ತು ಮಸೀದಿಗಳಿಗೆ ಸೀಮಿತವಾಗಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಶಾಲೆಯಲ್ಲಿ ದೇಶದ ಏಕತೆ ಸಮಗ್ರತೆ ಬಗ್ಗೆ ಸಂಸ್ಕಾರ ಇರಬೇಕೇ ವಿನಹ ಒಂದು ಮತೀಯತೆ ಇರಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಸೊ ಯಾಕೆಂತಂದ್ರೆ ಯಾವಾಗ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅದು ಬೇರೆ ಒಂದು ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಈ ರೀತಿಯಾದಂತಹ ಕೆಲವೊಂದು ಅಂಶಗಳನ್ನು ಸರ್ಕಾರದಿಂದ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಹೈಕೋರ್ಟ್ ಮೆಟ್ಟಿಲೇರಿದೆ ಹಿಜಾಬ್ ವಿವಾದ ಅಟ್ ಪ್ರೆಸೆಂಟ್ ಒಂದು ಹಿಜಾಬ್ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿರುತ್ತೆ ರಹಮತ್ ಫಾರೂಕ್ ಸಾದಿಯಾ ಬಾನು ಸೇರಿ ಸುಮಾರು ಒಂದು ಐವರು ಹೈಕೋರ್ಟ್ಗೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಯಾಕಂತಂದ್ರೆ ಯಾವಾಗ ವಿದ್ಯಾರ್ಥಿನಿಯರಿಗೆ ಹಿಜಾಬನ್ನು ಧರಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಪ್ರವೇಶವನ್ನು ನಿರಾಕರಣೆ ಆಗುತ್ತೆ ನಿರಾಕರಿಸ್ತಾರೆ ಆವಾಗ ಅವರ ಒಂದು ಪೇರೆಂಟ್ಸ್ ಸೊ ರಹಮತ್ ಫಾರೂಕ್ ಸಾದಿಯಾ ಬಾನು ಸೇರಿ ಐವರು ಒಂದು ಹೈಕೋರ್ಟ್ನ ತಕರಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕಾಲೇಜಿನ ಆಡಳಿತ ಮಂಡಿ ಮಂಡಳಿಯ ವಿರುದ್ಧ ಉದಾಹರಣೆ ಅದರಲ್ಲಿ ಉಡುಪಿ ಮತ್ತು ಕುಂದಾಪುರ ಡಿ ಸಿ ಬೇರೆ ಬೇರೆ ಒಂದು ಅಧಿಕಾರಿಗಳ ವಿರುದ್ಧ ಕೂಡ ಇದರಲ್ಲಿ ಒಂದು ಅರ್ಜಿಯಲ್ಲಿ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಇಷ್ಟು ದಿನ ಒಂದು ಬರ್ತಾ ಬಟ್ ಇವಾಗ ನಿರಾಕರಣೆ ಮಾಡ್ತಾ ಇದ್ದಾರೆ ಕಾರಣ ಏನು ಹೀಗೆ ಹಲವಾರು ಅಂಶಗಳನ್ನ ಹೈಕೋರ್ಟ್ ನಲ್ಲಿ ಒಂದು ಹಿಜಾಬ್ ಏನು ಪರವಾಗಿ ಯಾಕೆ ನಮಗೆ ನಿರಾಕರಣೆ ಮಾಡ್ತಾ ಇದ್ದಾರೆ ನಮಗೆ ಹಿಜಾಬ್ ಅವಶ್ಯಕತೆ ಇದೆ ನಮ್ಮ ಒಂದು ಧರ್ಮದಲ್ಲಿ ಅದನ್ನ ಆಚರಣೆ ನಾವು ಮಾಡ್ತೀವಿ ಹೀಗೆ ರೆಹಮದ್ ಫಾರೂಕ್ ಬಾನು ಸೇರಿ ಐವರು ಹೈಕೋರ್ಟ್ಗೆ ತಕರಾರು ತಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸಂವಿಧಾನ ಏನು ಹೇಳುತ್ತೆ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತಂದರೆ ಸಂವಿಧಾನದ ಹದಿನೈದನೇ ವಿಧಿ ಏನು ಹೇಳುತ್ತೆ ಧರ್ಮ ಜನಾಂಗ ಜಾತಿ ಲಿಂಗ ಮತ್ತು ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧ ಮಾಡುತ್ತೆ ಸೊ ನಿಷೇಧಿಸುತ್ತೆ ಅಂತ ಹೇಳುತ್ತೆ ಸೊ ಇಲ್ಲಿ ಯಾವುದಾದ್ರೂ ತಾರತಮ್ಯ ಆಗ್ತಾ ಇದೆಯಾ ಧರ್ಮದ ಮೇಲೆ ಯಾಕಂತಂದರೆ ಇವಾಗ ಸೊ ಹಿಜಾಬ್ ಅನ್ನೋದು ಮುಸ್ಲಿಂ ಧರ್ಮಕ್ಕೆ ಒಂದು ಸಂಬಂಧಿಸಿದಂತಹ ಒಂದು ಪದ್ಧತಿ ಆಗುತ್ತೆ ಯಾವುದು ಹಿಜಾಬ್ ಅದೇ ರೀತಿ ಕೇಸರಿ ಶಾಲು ಕೇಸರಿ ಶಾಲು ಅನ್ನೋದು ಇದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಒಂದು ಐಡೆಂಟಿಟಿ ಆಗುತ್ತೆ ಸೊ ಹಾಗಾದ್ರೆ ಹದಿನೈದನೇ ವಿಧಿ ಅಡಿಯಲ್ಲಿ ಧರ್ಮ ಜನಾಂಗ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ನಿಷೇಧಿಸುತ್ತೆ ಹಾಗಾದ್ರೆ ಇಲ್ಲಿ ಏನಾದರೂ ತಾರತಮ್ಯ ಆಗ್ತಾ ಇದೆಯಾ ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಿಗೆ ಈ ಒಂದು ಆಧಾರದ ಮೇಲೆ ತಾರತಮ್ಯ ಮಾಡಿ ಪ್ರವೇಶವನ್ನ ನಿರಾಕರಣೆ ಮಾಡಬಾರ್ದು ಅಂತ ಇದೆ ಸಾರ್ವಜನಿಕ ಸ್ಥಳಗಳಂತಂದರೆ ಸೊ ಅದು ಎಕ್ಸಾಂಪಲ್ ಮಾರ್ಕೆಟ್ ಆಗಿರ್ಬೋದು ಸಿನಿಮಾ ಹಾಲ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಕೂಡ ಸಾರ್ವಜನಿಕ ಸ್ಥಳಗಳ ಅಂಡರ್ ಅಲ್ಲಿ ಬರುತ್ತೆ ಹಾಗಾದ್ರೆ ಇದು ಶಾಲೆ ಶಾಲೆಗೆ ಬರುವಾಗ ಇದರಲ್ಲಿ ಏನಾದರೂ ತಾರತಮ್ಯ ಆಗ್ತಾ ಇದೆಯಾ ಅದು ಅಥವಾ ಇಲ್ಲಿ ನಾವು ಯಾವ್ದಾದ್ರೂ ಧರ್ಮವನ್ನ ಅದರ ಐಡೆಂಟಿಟಿನ ಕಾಪಾಡ್ಕೋಬೇಕಾ ಅನ್ನೋದು ಇವಾಗ ಹೈಕೋರ್ಟ್ನಲ್ಲಿ ಡಿಸೈಡ್ ಆಗಬೇಕಾಗಿದೆ ಹೈಕೋರ್ಟ್ನ ಮೆಟ್ಟಿಲೇರಿರುವಂತಹ ಒಂದು ತಕರಾರು ಅರ್ಜಿಯಲ್ಲಿ ಈ ಒಂದು ಅಂಶವನ್ನ ಪರಿಗಣನೆಗೆ ತೆಗೆದುಕೊಂಡು ಏನು ಒಂದು ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ಸೊ ಇಷ್ಟು ಹಿಜಾಬ್ ಕುರಿತು ಹಿಜಾಬ್ ವರ್ಸಸ್ ಕೇಸರಿ ಶಾಲು ಕಾಂಟ್ರವರ್ಸಿ ಅಥವಾ ವಿವಾದ ಕುರಿತು ಮಾತನಾಡಿದ್ದೇವೆ ಹಿಜಾಬ್ ಅಂದ್ರೆ ಏನು ಯಾಕೆ ಅದು ವಿವಾದ ಆಗ್ತಾ ಇದೆ ಕರ್ನಾಟಕದಲ್ಲಿ ಸೊ ಅದಕ್ಕೆ ಕಾರಣ ಏನು ಮತ್ತೆ ಅದಕ್ಕೆ ಏನು ಇವಾಗ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಹೈಕೋರ್ಟ್ ನಲ್ಲಿ ಏನ್ ಡಿಸೈಡ್ ಆಗಬಹುದು ಎಲ್ಲವನ್ನ ಕೂಡ ಇವತ್ತು ಡಿಸ್ಕಸ್ ಮಾಡಿದ್ದೇವೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಹಾಗೆ ಜಾಯಿಂಟ್ನಲ್ಲಿ ಸಿಲ್ ಪಿಎಸ್ ಲಾಂಚ್ೆ ಸಿವಿಲ್ ಐಗೆ ಫೋರ್ ಫಿಫ್ಟಿ ರುಪೀಸ್ ಕೋರ್ಸ್ ಇರುತ್ತೆ ಮತ್ತು ಪಿ ಸಿ ಫೋರ್ ಫಿಫ್ಟಿ ರುಪೀಸ್ ಕೋರ್ಸ್ ಇರುತ್ತೆ ಕೋರ್ಸ್ ಡೀಟೇಲ್ಸ್ ಏನು ಅಂದ್ರೆ ವೈಯಕ್ತಿಕ ಮಾರ್ಗದರ್ಶನ ಪಿಡಿಎಫ್ ನೋಟ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ ಪರೀಕ್ಷೆಗಳ ಪಿಡಿಎಫ್ ಅವೈಲೇಬಲ್ ಇರುತ್ತೆ ಎಸ್ಎ ಇರುತ್ತೆ ಟ್ರಾನ್ಸಾಕ್ಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ ಏಟ್ ಫಿಫ್ಟಿ ಆರ್ ಫೋರ್ ಫಿಫ್ಟಿ ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಟೂ ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು